ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಿಕ್ಸ್ ಸೊಪ್ಪಿನ ಮೊಟ್ಟೆ ಪಲ್ಯನ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಒಂದು 4 ಗೆಡ್ಡೆ ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡು, ಬೆಳ್ಳುಳ್ಳಿನ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಇದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ತುಂಬ ರುಚಿಕರವಾಗಿರುತ್ತೆ. ನೀವು ಕೂಡ ಈ ಒಂದು ಮೆಥಡಲ್ಲಿ ನೀವು ಮಾಡಿ ನೋಡಿ. ಇಲ್ಲಿ ನಾನು 4 ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಜಜ್ಜಿಕೊಳ್ಳಿ. ಎಲ್ಲವೂ ಮಿಕ್ಸ್ ಸೊಪ್ಪಿದೆ ಇದು, ಎಲ್ಲವೂ ಕೂಡ ಪಾಲಕ್ಕು, ಮೆಂತೆ, ಸಬ್ಬಸಿಗೆ, ಕೆಂಪು ಸೊಪ್ಪು ಎಲ್ಲ ಮಿಕ್ಸ್ ಇದೆ. ನೀವು ಯಾವುದೇ ಸೊಪ್ಪನ್ನು ತೊಗೊಳ್ಬೋದು. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಈ ಮೆಥಡಲ್ಲಿ ಒಂದು ಸಾರಿ ಮಾಡಿ ನೋಡಿ. ಇಲ್ಲಿ 4 ಮೊಟ್ಟೆನ ತೊಗೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಇದಕ್ಕೆ ಸೇರಿಸಿ ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಸಣ್ಣಗೆ ಎರಚಿರುವಂತಹ ಟೊಮೊಟೊನ ಸೇರಿಸ್ಕೊಳ್ಳಿ. 4 ಮೊಟ್ಟೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ. ಒಂದು 1/2 ಸ್ಪೂನಷ್ಟು ಸಾಲ್ಟನ್ನು ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಮೊಟ್ಟೆಗೆ. ಮೊಟ್ಟೆ ಆಲ್ರೆಡಿ ಕುಕ್ ಆಗಿದೆ. ಕುಕ್ ಆದ ನಂತರ ಕಟ್ ಮಾಡ್ಕೊಂಡಿರುವಂತಹ ಮಿಕ್ಸ್ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವುದೇ ಸೊಪ್ಪು ತೊಗೊಂಡ್ರೂ ಕೂಡ ಓಕೆ. 1/2 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಕುಕ್ ಮಾಡೋಕ್ಕೆ ಬಿಟ್ಟಿದ್ದೀನಿ. 5 ನಿಮಿಷಗಳ ಕಾಲ ಕುಕ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಮಧ್ಯ ಮಧ್ಯೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಕೋತಾ ಹೋಗಿ. ಹಾಗೆ ಇನ್ನೊಂದು 2 ನಿಮಿಷಗಳ ಕಾಲ ಕುಕ್. ಟೋಟಲಾಗಿ 7-8 ನಿಮಿಷ ಕುಕ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಸೊಪ್ಪು ಮೊಟ್ಟೆ ಹಾಕಿ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಚಾನಲ್ಗೆ ಮೊದಲೇದಾಗಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಚಪಾತಿ, ರೊಟ್ಟಿ, ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.